ಸ್ವಚ್ಛ ಮನಸ್ಸಿನ ನೇರ ನಡೆಯ ದರ್ಶನ್ ಅವರು ಕನ್ನಡ ಚಿತ್ರರಂಗದ ವಿಶಿಷ್ಟ ನಟರು. ಏನನ್ನಾದರೂ ಸಾಧಿಸಬೇಕೆಂಬ ಛಲದಿಂದ ಶ್ರಮಪಟ್ಟು ಇಂದು ಈ ಸ್ಥಾನಕ್ಕೆ ಬಂದು ನಿಂತಿದ್ದಾರೆ. ಚಿತ್ರರಂಗದ ನಂಟಿದ್ದರೂ ಕೂಡ ಜೀವನದ ಸಂಕಷ್ಟಗಳಿಂದ ನಾನಾ ಕೆಲಸ ಮಾಡಿದ್ದರು. ಹಾಲು ಮಾರುವುದರಿಂದ ಹಿಡಿದು ಸಿನಿಮಾ ಕ್ಷೇತ್ರದ ಅನೇಕ ವಿಭಾಗದ ಕೆಲಸ ಮಾಡಿದ್ದಾರೆ. ಕೊಟ್ಟ ಕೆಲಸವನ್ನು ನಿಷ್ಠೆಯಿಂದ ಮಾಡುತ್ತಾ ಇಂದು ಕ್ರಾಂತಿಯವರೆಗೂ ಬಂದು ನಿಂತಿದ್ದಾರೆ. ಒಂದು ಕಾಲದಲ್ಲಿ ಸ್ಟಾರ್ ನಟರು ತಿರಸ್ಕರಿಸಿದ ಚಿತ್ರವನ್ನು ಇವರು ಮಾಡುತ್ತಿದ್ದರು. ಇಂದು ಇವರಿಗೆ ಅಂತಾನೆ ಅನೇಕ ನಿರ್ದೇಶಕರು ಕತೆ ರೆಡಿ ಮಾಡಿಕೊಂಡು ಕಾಲ್ಶೀಟ್ಗಾಗಿ ಕಾಯ್ತಿರ್ತಾರೆ. ದಿನಕ್ಕೆ 300 ರೂಪಾಯಿಯ ಲೈಟ್ ಬೈ ಕೆಲಸದಿಂದ ಆರಂಭಿಸಿ ಇಂದು 10 ಕೋಟಿ ಸಂಭಾವನೆ ಪಡಿತಿದ್ದಾರೆ ಅಂದ್ರೆ ಸಾಮಾನ್ಯದ ಮಾತಲ್ಲ. ದರ್ಶನ್ ಅವರು ಖ್ಯಾತ ನಟ ತೂಗುದೀಪ ಶ್ರೀನಿವಾಸ್ ಅವರ ಹಿರಿಯ ಪುತ್ರ. ಫೆಬ್ರವರಿ 16, 1976 ಶಿವರಾತ್ರಿಯ ದಿನ ಪೊನ್ನಂಪೇಟೆಯ ರಾಮಕೃಷ್ಣಾಶ್ರಮದಲ್ಲಿ ಜನಿಸ್ತಾರೆ. ದರ್ಶನ್ ಅವರಿಗೆ ದಿನಕರ್ ಎಂಬ ಕಿರಿಯ ಸಹೋದರರಿದ್ದಾರೆ. ದಿನಕರ್ ಅವರು ಕೂಡ ನಿರ್ದೇಶಕನಾಗಿ ಕನ್ನಡ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ದಾರೆ. ದರ್ಶನ್ ಅವರು ಬಾಲ್ಯವನ್ನೆಲ್ಲ ಮೈಸೂರಿನಲ್ಲೇ ಕಳೆದರು. ತೂಗುದೀಪ ಶ್ರೀನಿವಾಸ್ ಅವರು ಸಿನಿಮಾದಲ್ಲಿ ದುಡಿದ ಹಣದಿಂದ ತಮ್ಮ ಕುಟುಂಬವನ್ನು ಪೋಷಿಸುತ್ತಿದ್ದರು. 90ರ ದಶಕದ ಆರಂಭದಲ್ಲಿ ಅವರು ಗಂಭೀರ ಆರೋಗ್ಯ ಸಮಸ್ಯೆಗೆ ತುತ್ತಾದರು. ಪತ್ನಿ ಮೀನಾ ಅವರೇ 1 ಕಿಡ್ನಿಯನ್ನು ಪತಿಗೆ ಕೊಟ್ಟಿದ್ದರು. ಆದರೂ ಕೂಡ ತೂಗುದೀಪ ಶ್ರೀನಿವಾಸ್ ಅವರು ಹೆಚ್ಚು ಕಾಲ ಉಳಿಯಲಿಲ್ಲ. 1995ರಲ್ಲಿ ತಮ್ಮ 52ನೇ ವರ್ಷಕ್ಕೆ ಇಹಲೋಕ ತ್ಯಜಿಸಿದರು. ವಾಸವಿದ್ದ ಮನೆಯೊಂದನ್ನು ಬಿಟ್ಟು ಎಲ್ಲವನ್ನೂ ಇವರ ಚಿಕಿತ್ಸೆಗಾಗಿ ಒತ್ತೆ ಇಟ್ಟಿದ್ದರು. ಮನೆಯಲ್ಲಿ ಅಂದು ದುಡಿಯುವವರು ಯಾರೂ ಇರಲಿಲ್ಲ. ಇಡೀ ಕುಟುಂಬದ ಜವಾಬ್ದಾರಿ ಹಿರಿಯ ಮಗ ದರ್ಶನ್ ಅವರ ಮೇಲಿತ್ತು. ದರ್ಶನ್ ಅವರು ಒಂದು ಹಸುವನ್ನು ಖರೀದಿಸಿ ಅದರ ಹಾಲನ್ನು ಮಾರಾಟ ಮಾಡುತ್ತಿದ್ದರು. ತಂದೆ ಇಲ್ಲದ ಜೀವನ ಎಷ್ಟು ಭಯಾನಕ ಎಂಬ ಅರಿವು ಅವರಿಗಾಗಿತ್ತು. ದರ್ಶನ್ ಅವರು ಶಾಲೆಯಲ್ಲಿದ್ದಾಗ ಅಷ್ಟೇನು ಪ್ರತಿಭಾವಂತ ವಿದ್ಯಾರ್ಥಿಯಾಗಿರಲಿಲ್ಲ. ತಂದೆಯ ಒತ್ತಾಯಕ್ಕೆ ಓದುತ್ತಾ ಡಿಪ್ಲೊಮಾವರೆಗೂ ಬಂದಿದ್ದರು. ಆ ಸಮಯದಲ್ಲಿ ತೂಗುದೀಪ ಶ್ರೀನಿವಾಸ್ ಅವರ ಆರೋಗ್ಯ ತೀವ್ರ ಹದಗೆಟ್ಟಿತು. ತಂದೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಬರುವುದೇ ದರ್ಶನ್ ಅವರ ಕೆಲಸವಾಗಿತ್ತು. ದರ್ಶನ್ ಸಿನಿಮಾ ರಂಗಕ್ಕೆ ಬರಬೇಕೆಂದು ಆಗಲೇ ಯೋಚಿಸಿದ್ದರು. 90ರ ದಶಕದ ಆರಂಭದಲ್ಲಿ ನಟನೆಯ ಕಲಿಕೆಗಾಗಿ ನೀನಾಸಂಗೆ ಸೇರಿದ್ದರು. ತಮ್ಮ ಮಕ್ಕಳು ಸಿನಿಮಾ ರಂಗಕ್ಕೆ ಬರಬೇಕೆಂದು ತೂಗುದೀಪ ಶ್ರೀನಿವಾಸ್ ಅವರು ಬಯಸಿರಲಿಲ್ಲ. ದರ್ಶನ್ ಅವರು ಸಿನಿಮಾ ರಂಗಕ್ಕೆ ಬರುವುದು ಅವರಿಗೆ ತುಕಾರಾಂ ಇಷ್ಟವಿರಲಿಲ್ಲ. ದರ್ಶನ್ ಅವರು ನಿನಸಂನಲ್ಲಿದ್ದ ಸಂದರ್ಭದಲ್ಲೇ ತಂದೆಯವರು ವಿಧಿವಶರಾದರು. ಆ ನಂತರ ಖ್ಯಾತ ಛಾಯಾಗ್ರಾಹಕರಾದ ಗೌರಿಶಂಕರ್ ಅವರ ಬಳಿ ದರ್ಶನ್ ಅವರು ಕೆಲಸಕ್ಕೆ ಸೇರಿದರು. ದರ್ಶನ್ ಅವರಿಗೆ ಕಿರುತೆರೆಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದು ನಿರ್ದೇಶಕ ಎಸ್ ನಾರಾಯಣ್ ಅವರು. ಆ ನಂತರ ಮಹಾಭಾರತ ಎಂಬ ಚಿತ್ರದಲ್ಲಿ ಸಣ್ಣ ಪಾತ್ರ ಮಾಡುವ ಮೂಲಕ ಹಿರಿತೆರೆಗೆ ಬಂದರು. ಇದೇ ಸಮಯದಲ್ಲಿ ಕನ್ನಡಕ್ಕೆ ಡಬ್ಬಾಗಿದ್ದ ಅನೇಕ ಕಾರ್ಟೂನ್ಗಳಿಗೆ ದರ್ಶನ್ ಅವರು ಧ್ವನಿ ಕೂಡ ನೀಡಿದ್ದರು. ಖ್ಯಾತ ನಟರ ಮಗನಾಗಿದ್ದರೂ ಕೂಡ ಯಾವುದೇ ಕೆಲಸಕ್ಕೂ ಹಿಂಜರಿಯಲಿಲ್ಲ. ಎಲ್ಲಾ ರೀತಿಯ ನೋವನ್ನು ಅನುಭವಿಸಿದ ದರ್ಶನ್ ಅವರಿಗೆ ಬ್ರೇಕ್ ಕೊಟ್ಟಿದ್ದು ಮೆಜೆಸ್ಟಿಕ್ ಎಂಬ ಸಿನಿಮಾ. 2001ರಲ್ಲಿ PN ಸತ್ಯ ಅವರ ನಿರ್ದೇಶನದಲ್ಲಿ ಬಂದ ಈ ಚಿತ್ರ ಬಾಕ್ಸ್ ಆಫೀಸ್ ಅನ್ನು ಕೊಳ್ಳೆ ಹೊಡೆದಿತ್ತು. ಸದ್ಯ ಇದೀಗ ಕ್ರಾಂತಿ ಸಿನಿಮಾದ ಮೂಲಕ ಸರ್ಕಾರಿ ಶಾಲೆಯ ಬಗ್ಗೆ ಅರಿವು ಮೂಡಿಸುತ್ತಿದ್ದಾರೆ. ಇನ್ನು ಖ್ಯಾತ ನಟ ದರ್ಶನ್ ಅವರ ಸಿನಿಮಾಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.